ನೀವು ಪಡಬಾರದು ಕಷ್ಟಪಟ್ಟಿದ್ದೀರಿ, ಒಂದು ವೃತ್ತಿ ಬದುಕು ಆಗ್ಬೋದು, ಒಂದು ವೈಯಕ್ತಿಕ ಬದುಕು ಆಗ್ಬೋದು. ಕಾಲೇಜ್ ಹೈಸ್ಕೂಲ್ ಡೇಸಲ್ಲಿ ಒಂದು ಡ್ರೀಮ್ ಇರುತ್ತೆ, ನಾನೇನೋ ಆಗಬೇಕು ನೆಕ್ಸ್ಟ್ ಅಂತ. ಏನಾಗಬೇಕು ಅನ್ಕೊಂಡಿದ್ರಿ ಅವತ್ತು ನೀವು? ಒಂದು ಲೆಕ್ಚರರ್ ಆಗಬೇಕು ಅನ್ಕೊಂಡಿದ್ದೆ ನಾನು. ಒಳ್ಳೆ ಪಾಠ ಮಾಡೋ ಲೆಕ್ಚರರ್ ಆಗಬೇಕು. ನನಗೆ ಅವತ್ತಿಂದ ಸ್ಟೇಜ್ ಪೇರಿ ಇಲ್ಲ, ಚೆನ್ನಾಗಿ ಮಾತಾಡ್ಬೇಕು ನಾನು. ನನಗೆ ಈಗ ಸ್ಟೇಜಲ್ಲಿ ಏನಾದರೂ ಕೊಟ್ಟಿಲ್ಲ ಅಂದರೆ ಅವ್ರ ಕತೆ ಮುಗೀತಲ್ಲಿ. ನನ್ಗೆ ಎಲ್ಲರೂ ಓಡಾಗ್ತಾರೆ, ನಾನು ಬೇಗ ಹೋಗ್ತೀನಿ, ನನ್ಗೆ ಕೊಡಿ. ಅವತ್ತಿನ ನನಗಿರ್ತಕ್ಕಂಥ ಸ್ಟ್ರೆಂತ್ ಅದು, ನನ್ನ ಮಾತು. ನಾನು ಎಲ್ಲೇ ಇದ್ರೂ ಕೂಡ ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಕು ಅನ್ನೋ ಮಾತು. ನಾನು ಇವತ್ತು ಸುಮಾರು ಜನ ನನ್ನ ಲೆಕ್ಚರರ್ಸ್ ಹೇಳಿದ್ದಾರೆ, ನಾನು ಕೊಡದೆ ನಾನು ಹತ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನಾನು ಸ್ಪೀಚು ಕೊಟ್ಟವ್ರು ಹತ್ಕೊಂಡಿದ್ದಾರೆ, ಕೊಡೋದು ಹತ್ಕೊಂಡು ಹೋಗಿದ್ದಾರೆ. ನನಗೆ ಒಳ್ಳೆ ಸ್ಪೀಕರ್ ಆಗಬೇಕು, ಒಳ್ಳೆ ಭಾಷಣಕಾರ ಆಗಬೇಕು ಅಂತಿದ್ದೆ, ಒಳ್ಳೆ ಮಾಸ್ಟರ್ ಆಗಬೇಕು ಅಂತಿದ್ದೆ. ವಿಧಿ ಇಲ್ಲಿ ತಂದು ಇಲ್ಲಿ ನಿಲ್ಲಿಸಿದೆ. ಬಟ್ ಇಲ್ಲೂ ಕೂಡ ಒಂಥರ ಭಾಷಣಕಾರನೇ ನಾನು. ವಂಡರ್ಫುಲ್. ನನಗೆ ನಾನು ಹೇಳೋದಲ್ಲ, ಇದುವರೆಗೂ ಮಾಡೋದು ಇಂಟರ್ನಲ್ ಕಂಪ್ಲೀಟ್ ಡಿಫ್ರೆಂಟ್ ಇಂಟರ್ವ್ಯೂ. ಯಾಕೆ ಅಂತಂದರೆ ಬರೀ ರಾಜಕಾರಣ ಫೈರಿಂಗ್ ನಾನು ಎಲ್ಲರದ್ದು ಮಾತು ಕೇಳಿಸ್ಕೋತೀನಿ. ಫಾರ್ ದ ಫಸ್ಟ್ ಟೈಮ್ ನನಗೂ ಯಾಕೋ ಕಣ್ಣಲ್ಲಿ ನೀರು ಬರೋ ಥರ ಮಾತಾಡ್ಬಿಟ್ರಿ ಮೀನ್ಸ್ ಅದಿತ್ತು. ಯಾಕಂದರೆ ನಾನು ನನ್ನ ತಂದೆ ಕಳ್ಕೊಂಡಿದ್ದೀನಿ, ನಾನು ನನ್ನ ತಾಯಿ ಕಳ್ಕೊಂಡಿದ್ದೀನಿ, ನನಗೂ ತಂದೆ ತಾಯಿ ಇಲ್ಲ. ಈಗ ನೀವು ಒಂದು ಮಾತು ಹೇಳಿರಿ, ಇದ್ದಾಗ ಉಳಿಸ್ಕೋಬೇಕು, ಇದ್ದಾಗ ಬೆಲೆ ಕೊಡಬೇಕು ಅಂತ. ರಿಯಲಿ ಯಾವ ಫೀಲ್ ಆಗೋದು ಯಾವಾಗ ಅಂದರೆ ನಿಮ್ಮದು ನಮ್ಮದು ಸೇಮ್ ಸನ್ನಿವೇಶಗಳು ಫೇಸ್ ಮಾಡ್ತಿರೋದು. ಭಾಳಷ್ಟು ಜನ ಜನನಾಯಕ ಅದೂ ಕೇವಲ ಜನರ ಕಷ್ಟ ಅಲ್ಲ, ಒಬ್ಬ ಮನೆ ಯಜಮಾನ ಆಗಿ, ಒಬ್ಬ ತಂದೆಯಾಗಿ, ಒಬ್ಬ ಮಗ ಆಗಿ ಹೇಗಿರಬೇಕು ಅನ್ನೋದನ್ನು ಕೂಡ ಇವತ್ತು ಮುಳುಬಾಗ್ಲೇ ಜನಕ್ಕೆ ಹೇಳುವಂಥ ಶಕ್ತಿ ನಿಮಗಿದೆ, ಆ ಯೋಗ್ಯತೆ ಇರೋದೇ ಕೂಡ ನಿಮಗಿದೆ. ಬಟ್ ವಂಡ್ರ್ಫುಲ್. ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದೀರಲ್ಲ, ನೀವು ಹಿಂದೆ ತಿರು ನೋಡಿದಾಗ ಏನನ್ಸುತ್ತೆ? ಲೈಫು ಆಶ್ಚರ್ಯ ಅನಿಸುತ್ತೆ, ನಿಜ. 100% ಆಶ್ಚರ್ಯ ಅನಿಸುತ್ತೆ. ಹಾಂ ಯಪ್ಪ, ನಿಜ ಹೇಳ್ತೀನಿ. ಇದು ಬೇರೆ ಏನೋ ನಾಟಕೀಯ ಪ್ರದರ್ಶನೋ ಇಲ್ಲ, ನನಗೆ. ಯಾಕೆಂದ್ರೆ ಇವತ್ತು ನಾನಾಗಲೇ ಹೇಳಿದಲ್ಲ, ಈ